ಮರಕುಂಬಿ ಪ್ರಕರಣದ 100 ಮಂದಿ ಅಪರಾಧಿಗಳನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಗಂಗಾವತಿ ತಾಲೂಕಿನ ಮರಕುಂಬಿಯಲ್ಲಿ ನಡೆದಿದ್ದ ಜಾತಿ ಸಂಘರ್ಷ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಿಂದ ಶಿಕ್ಷೆಗೆ ಗುರಿಯಾಗಿದ್ದ ಅಪರಾಧಿಗಳು 101 ಅಪರಾಧಿಗಳ ಪೈಕಿ ಈಗ 100 ಮಂದಿ ಅಪರಾಧಿಗಳನ್ನು ಬಳ್ಳಾರಿ ಜೈಲಿಗೆ ರವಾನೆ ಮಾಡಲಾಗಿದೆ. ಪ್ರಕರಣದಲ್ಲಿ 98 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಕೋರ್ಟ್ ಹಾಗೂ ತಲಾ 5000 ದಂಡವನ್ನು ಕೂಡ ವಿಧಿಸಿರುವಂತದ್ದು. ಮರಕುಂಬಿ ಪ್ರಕರಣದ 100 ಮಂದಿ ಅಪರಾಧಿಗಳನ್ನು ಸದ್ಯ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಕೂಡ ಮಾಡಲಾಗಿರುವಂತದ್ದು. ಗಂಗಾವತಿ ತಾಲೂಕಿನ ಮರಕುಂಬಿಯಲ್ಲಿ ನಡೆದಿದ್ದಂತಹ ಜಾತಿ ಸಂಘರ್ಷ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು 101 ಅಪರಾಧಿಗಳಿದ್ದಾರೆ. 101 ಅಪರಾಧಿಗಳ ಪೈಕಿ 100 ಮಂದಿಯನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅಂದರೆ ಶಿಕ್ಷೆಗೆ ಗುರಿಯಾಗಿದ್ದ 40 ವರ್ಷದ ರಾಮಣ್ಣ ಭೋವಿ ಎಂಬುವವರು ಆದೇಶವಾದ ಮರುದಿನವೇ ಮೃತಪಟ್ಟರು. ಹೀಗಾಗಿ 100 ಮಂದಿಯನ್ನು ಸದ್ಯ ಬಳ್ಳಾರಿ ಜೈಲಿನಲ್ಲಿ ಇರಿಸಲಾಗಿದೆ. ಇದರೊಂದಿಗೆ ಬಳ್ಳಾರಿ ಜೈಲಿನಲ್ಲಿ ಸದ್ಯ 485 ಮಂದಿಯನ್ನು ಬಂಧಿಸಿಟ್ಟಂತಾಗಿದೆ. ಜೈಲಿನಲ್ಲಿ ಈವರೆಗೆ 220 ಮಂದಿ ಸಜಾಬಂದಿಗಳಿದ್ದರು. ಈಗ ಈ ಸಂಖ್ಯೆ ಏಕಾಏಕಿ 330 ಕ್ಕೆ ಏರಿಕೆಯಾಗಿದೆ. ಗಂಗಾವತಿ ತಾಲೂಕು ಬಳ್ಳಾರಿ ಕೇಂದ್ರ ಕಾರಾಗೃಹದ ವ್ಯಾಪ್ತಿಗೆ ಒಳಪಡುತ್ತೆ. ಇನ್ನು ಮರಕುಂಬಿ ಪ್ರಕರಣದಲ್ಲಿ ತೀರ್ಪು ಪ್ರಕಟವಾಗುತ್ತಲೇ ಜೈಲಿನಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳುವಂತೆ ಸೂಚನೆಗಳು ಕೂಡ ಬಂದಿದ್ವು. ಈಗ ಎಲ್ಲ ಅಪರಾಧಿಗಳನ್ನು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಕರೆತರಲಾಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವೀರೇಶ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ. ವೀರೇಶ್, ಗುಡ್ ಮಾರ್ನಿಂಗ್. ಮರಕುಂಬಿ ಪ್ರಕರಣದ 100 ಮಂದಿ ಅಪರಾಧಿಗಳನ್ನು ಬಳ್ಳಾರಿ ಜೈಲಿಗೆ ಈಗಾಗಲೇ ಶಿಫ್ಟ್ ಕೂಡ ಮಾಡಲಾಗಿರುವಂಥದ್ದು, ಈ ಬಗ್ಗೆ ಹೆಚ್ಚಿನ ಮಾಹಿತಿ. ವೀರೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಕರೆ ಕಟ್ ಆಗಿದೆ ಅನಿಸುತ್ತೆ, ಮತ್ತೊಮ್ಮೆ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆಯಾಗಿ ಈಗ ಎಲ್ಲ ಅಪರಾಧಿಗಳನ್ನು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಕರೆತಂದು ಇರಿಸಲಾಗಿದೆ. ಎಲ್ಲರನ್ನೂ ಪ್ರತ್ಯೇಕಿಸಿ ಜೈಲಿನ ಇತರೆ ಬಂಧಿಗಳೊಂದಿಗೆ ಇರಿಸಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಈ ಬಗ್ಗೆ ಬಳ್ಳಾರಿ ಕೇಂದ್ರ ಕಾರಾಗೃಹದ ಅಧೀಕ್ಷಕಿ ಲತಾ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಎಸ್, ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಓವರ್ ಟು ಯು. ಮದು ಖಂಡಿತ, ಏನು ದಶಕಗಳ ಹಿಂದೆ ಗಂಗಾವತಿ ತಾಲೂಕಿನ ಮರಕುಂಬಿಯಲ್ಲಿ ನಡೆದಿದ್ದ ಜಾತಿ ಸಂಘರ್ಷ ಪ್ರಕರಣದಲ್ಲಿ ಇತ್ತೀಚೆಗೆ ಒಂದು ಕೊಪ್ಪಳ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದಿಂದ ಸದ್ಯ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂಥ 101 ಅಪರಾಧಿಗಳ ಪೈಕಿ 100 ಜನರನ್ನ ಸದ್ಯ ಬಳ್ಳಾರಿ ಜೈಲಿಗೆ ರವಾನೆ ಮಾಡಿರ್ತಕ್ಕಂಥದ್ದು. ಏನು ಈ ಕೇಸ್ನಲ್ಲಿ ಒಟ್ಟು 101 ಅಪರಾಧಿಗಳ ಪೈಕಿ 98 ಜನರಿಗೆ ಜೀವಾವಧಿಯ ಶಿಕ್ಷೆಯನ್ನ ನೀಡಲಾಗಿತ್ತು. ಜೊತೆಗೆ ಏನು 5000 ರೂಪಾಯಿ ದಂಡ ಮತ್ತು ಇನ್ನುಳಿದ 3ರಿಗೆ 5 ವರ್ಷ ಜೈಲು ಹಾಗೂ 2000 ರೂಪಾಯಿ ದಂಡ ಕೂಡ ಒಂದು ವಿಧಿಸಿ ಕೋರ್ಟ್ ಒಂದು ಆದೇಶವನ್ನ ನೀಡಿರ್ತಕ್ಕಂಥದ್ದು. ಅದರಂತೆ ಒಂದು ಏನು 101 ಅಪರಾಧಿಗಳು ಬಳ್ಳಾರಿ ಜೈಲು ಸೇರಬೇಕಾಗಿತ್ತು. ಆದರೆ ಶಿಕ್ಷೆಗೆ ಗುರಿಯಾಗಿದ್ದ ರಾಮಣ್ಣ ಭೋವಿ ಎಂತಕ್ಕಂತಹ ವ್ಯಕ್ತಿಯು ನ್ಯಾಯಾಲಯದ ಆದೇಶ ಪ್ರಕಟವಾದ ಮರುದಿನವೇ ಒಂದು ಸುದ್ದಿಯನ್ನ ಕೇಳಿ ಒಂದು ಮೃತಪಟ್ಟಿದ್ದರು. ಹೀಗಾಗಿ ಏನು 100 ಮಂದಿಯನ್ನ ಸದ್ಯ ಬಳ್ಳಾರಿ ಜೈಲಿನಲ್ಲಿ ಒಂದು ಇರಿಸಲಾಗಿರ್ತಕ್ಕಂತ ಒಂದು ಮಾಹಿತಿಯನ್ನ ಸದ್ಯ ಬಳ್ಳಾರಿ ಅಧೀಕ್ಷಕಿ ಆಗಿರ್ತಕ್ಕಂತ ಆರ್ ಲತಾ ಅವರು ಸದ್ಯ ಮಾಹಿತಿ ನೀಡಿರ್ತಕ್ಕಂಥದ್ದು. ಇದರೊಂದಿಗೆ ಏನು ಬಳ್ಳಾರಿ ಜೈಲಿನಲ್ಲಿ ಸದ್ಯ 485 ಮಂದಿಯನ್ನ ಬಂಧಿಸಿ ಇಡಲಾಗಿದ್ದು, ಜೈಲಿನಲ್ಲಿ ಈವರೆಗೆ 220 ಸಜಾ ಬಂದಿಗಳಿದ್ದರು. ಈ ಸಂಖ್ಯೆ ಸದ್ಯ ಏಕಾಏಕಿ 320 ಏರಿರ್ತಕ್ಕಂಥದ್ದು. ಏನು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಏನು ಬಳ್ಳಾರಿ ಕೇಂದ್ರ ಗೃಹ ವ್ಯಾಪ್ತಿಗೆ ಒಂದು ಒಳಪಡಿಸ್ತಕ್ಕಂಥದ್ದು. ಏನು ಮರಕುಂಬಿ ಪ್ರಕರಣ ತೀರ್ಪು ಪ್ರಕಟವಾದ ಬೆನ್ನಲ್ಲಿ ಜೈಲಿನಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತೆ ಸದ್ಯ ಸೂಚನೆಗಳು ಕೂಡ ಬಂದಿರತಕ್ಕಂಥದ್ದು. ಏನು ಕಳೆದ ತಡರಾತ್ರಿ ಎಲ್ಲ ಅಪರಾಧಿಗಳನ್ನ ಬಳ್ಳಾರಿಗೆ ಒಂದು ಕರೆತಂದು ಅವರನ್ನ ಪ್ರತ್ಯೇಕವಾಗಿ ಜೈಲಿನ ಇತರೆ ಬಂದಿಗಳಂತೆ ಇರಿಸಲಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ಕೂಡ ಸದ್ಯ ಅಧೀಕ್ಷಕಿ ಲತಾ ಅವರು ಒಂದು ಜೈಲಿಗೆ ಮಾಹಿತಿ ನೀಡತಕ್ಕಂಥದ್ದು. ಮಧುಬಾಲ. ಎಸ್, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ರಲ್ಲಿ ನೋಡಿ ಆನಂದಿಸಿ.